ಖಾನಾಪುರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಬೀಳ್ತಾ ಇರೋದ್ರಿಂದ ಸಹಜವಾಗಿಯೇ ಇಲ್ಲಿರ್ತಕ್ಕಂಥ ಜಲಪಾತಿಗಳಿಗೆ ಜೀವಕಳೆ ಬಂದಿರುವಂಥದ್ದು ಪ್ರಮುಖವಾಗಿ ಕಾಡಂಚಿನಲ್ಲಿ ಬರ್ತಕ್ಕಂಥ ಏನು ಕೆಲವು ಜಲಪಾತಗಳಿವೆ ಅವು ಈಗ ಪ್ರವಾಸಿಗರನ್ನು ತಮ್ಮತ್ತ ಕರೀತಾ ಕರಿತಾ ಇರುವಂಥದ್ದು ಪ್ರಮುಖವಾಗಿ ನಾನಿದೀಗ ಕನಕುಂಬಿ ಖಾನಾಪುರ ತಾಲೂಕಿನ ಕನಕುಂಬಿ ಬಳಿ ಇರತಕ್ಕಂಥ ಏನು ಕಳಸಾ ಬಂಡೂರಿ ಕಾಮಗಾರಿ ನಡೀತಾ ಇದೆ ಆ ಒಂದು ಪ್ರದೇಶದಲ್ಲಿ ನಾನಿರುವಂಥದ್ದು ಪ್ರಮುಖವಾಗಿ ಏನಂತಂದ್ರೆ ನೈಸರ್ಗಿಕವಾಗಿ ಏನು ಆ ಕಾಡಿನಲ್ಲಿ ಬೀಳ್ತಕ್ಕಂತ ನೀರೇನಿದೆ ನೈಸರ್ಗಿಕವಾಗಿ ಹಂತ ಹಂತವಾಗಿ ಏನಂತಂದ್ರೆ ಹರಿದು ಬಂದು ಏನಂತಂದ್ರೆ ಕಾಲುವೆಯನ್ನ ಸೇರ್ತಾ ಇರುವಂಥದ್ದು ಈ ನೀರು ಏನಂತಂದ್ರೆ ಮುಂದೆ ಏನಂತಂದ್ರೆ ಗೋವಾ ರಾಜ್ಯಕ್ಕೆ ಹೋಗಿ ಅಲ್ಲಿ ಸಮುದ್ರವನ್ನ ಸೇರತ್ತೆ ಹಾಗಾಗಿ ಸಹಜವಾಗಿ ಇದೇ ನೀರನ್ನ ಮಹದಾಯಿಗೆ ಅಂದ್ರೆ ಏನು ಮಲಪ್ರಭಾ ನದಿಗೆ ಆ ತಿರುವು ಮಾಡಿಕೊಂಡು ಅಂದ್ರೆ ಒಂದು ಕಾಲುವೆ ಮೂಲಕ ತೆಗೆದುಕೊಂಡು ಹೋಗಿ ಆ ಒಂದು ಮಲಪ್ರಭಾ ನದಿಗೆ ಏನಂತಂದ್ರೆ ಬಿಡೋ ಮೂಲಕ ವರ್ಷದ ಹನ್ನೆರಡು ತಿಂಗಳು ಏನಂತಂದ್ರೆ ಮಲಪ್ರಭಾ ನದಿಗೆ ನೀರು ಬರುವಂತೆ ನೋಡುವಂತದ್ದು ಅದ್ರ ಜೊತೆಗೆ ಬಹಳಷ್ಟು ಏನು ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶ ಏನಿದೆ ಆ ಅಚ್ಚುಕಟ್ಟು ಪ್ರದೇಶಕ್ಕೆ ಏನಂತಂದ್ರೆ ಆ ಕುಡಿಯೋ ನೀರಿಗೆ ವ್ಯವಸ್ಥೆ ಆಗತ್ತೆ ಅನ್ನೋ ಒಂದು ಪ್ಲಾನ್ ಅನ್ನ ರೂಪಿಸಿಕೊಂಡು ಮಾದಾಯಿ ಯೋಜನೆಯನ್ನ ರೂಪಿಸಿಕೊಂಡಿರುವಂತದ್ದು ಆದ್ರೆ ಇದುವರೆಗೆ ಆ ಯೋಜನೆ ಸಕ್ಸಸ್ ಆಗಿಲ್ಲ ಆದ್ರೆ ಪ್ರಮುಖವಾಗಿ ಏನಂತಂದ್ರೆ ಕಣಕುಂಬಿ ಬಳಿ ಏನು ಒಂದಿಷ್ಟು ಒಂದಿಷ್ಟೋ ಪ್ರಮಾಣದಲ್ಲಿ ಕಾಮಗಾರಿಯನ್ನು ನಡೆಸಲಿಕ್ಕೆ ಏನು ಸಿದ್ಧತೆ ಮಾಡಿಕೊಂಡಿತ್ತು ರಾಜ್ಯ ಸರ್ಕಾರ ಅಲ್ಲಿ ಏನಂತಂದ್ರೆ ಈ ರೀತಿಯಾದಂತ ಒಂದು ಜಲಪಾತಗಳು ನೋಡಿ ಏನಂತಂದ್ರೆ ಹಂತ ಹಂತವಾಗಿ ಏನಂತಂದ್ರೆ ಜಲಪಾತ ಯಾವ ರೀತಿ ಸೃಷ್ಟಿ ಸೃಷ್ಟಿಯಾಗಿದೆ ಅಂತಂದ್ರೆ ಪ್ರಮುಖವಾಗಿ ಕಳೆದ ಒಂದು ವಾರದಿಂದ ನಿರಂತರವಾಗಿ ಈ ಪ್ರದೇಶದಲ್ಲಿ ಬಹಳಷ್ಟು ಮಳೆ ಬೀಳ್ತಾ ಇರೋದ್ರಿಂದ ಸಹಜವಾಗಿ ಇಂದ ಜಲಪಾತಗಳು ಏನಂತಂದ್ರೆ ಇಡೀ ಕಾನಾಪುರ ತಾಲೂಕಿನಾದ್ಯಂತ ಏನಂತಂದ್ರೆ ಜೀವಕಳೆಯನ್ನ ಪಡೆದುಕೊಂಡಿರುವಂತದ್ದು ಒಟ್ಟಾರೆ ಏನಂತಂದ್ರೆ ಖಾನಾಪುರ ತಾಲೂಕಿನಾದ್ಯಂತ ಏನು ಮಳೆ ಬೀಳ್ತಾ ಇದೆ ಒಂದ್ ಕಡೆ ನೈಸರ್ಗಿಕ ಸಂಪತ್ತು ಏನಂತಂದ್ರೆ ಪ್ರವಾಸಿಗರನ್ನ ತಮ್ಮತ್ತ ಕೈ ಬೀಸಿ ಕರಿತಾ ಇದ್ರೆ ಮತ್ತೊಂದು ಕಡೆ ಏನಂತಂದ್ರೆ ಜಲಪಾತಗಳಿಗೆ ಜೀವ ಕಳೆ ಬಂದಿರುವಂತದ್ದು ಕ್ಯಾಮರಾಮನ್ ಜೊತೆ ಶ್ರೀಕಾಂತ್ಡಿಪುರ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ